नमस्कार सुद्दी मध्याह्न स्वागत नानु स्मिता तुमकूर नगर मारुति चित्रमंदिर के नट शिवराज कुमार जनवरी 7 रंदु आगमिसुत्तिद्दु जीनी जगदीश बाबु तुमकूरी पत्रिकागोष्ठी नडेसिदरु पत्रिकागोष्ठियन्नु उद्देशिसि मातनाडिद अवरु नट शिवराज कुमार तम्म वेद चित्रद प्रचारक्कागि जनवरी 7 रंदु संजे 5 गंटेगे नगर मारुति चित्रमंदिर के आगमिसलिद्दारे ಹಾಗಾಗಿ ನಗರದ ಜಿಲ್ಲೆಯ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿ ಬಳಗದವರು ಡಾಕ್ಟರ್ ರಾಜಕುಮಾರ್ ಅಭಿಮಾನಿ ಬಳಗದವರು ಹಾಗೂ ಪುನೀತ್ ರಾಜಕುಮಾರ್ ಅಭಿಮಾನಿ ಸಂಘದ ಎಲ್ಲರೂ ಹಾಗೂ ತುಮಕೂರು ನಗರದ ಎಲ್ಲಾ ಕಲಾಭಿಮಾನಿಗಳು ಆಗಮಿಸಿ ನಟ ಶಿವರಾಜ್ ಕುಮಾರ್ ಅವರನ್ನು ಸ್ವಾಗತಿಸಬೇಕಾಗಿ ತಿಳಿಸಿದರು ನಮಸ್ಕಾರ ಎಲ್ಲರಿಗೂ ಇದೇ ಶನಿವಾರ 7ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ವೇದಚಿತ್ರದ ಸಂಭ್ರಮಾಚರಣೆ ಸಲುವಾಗಿ ವೇದಚಿತ್ರದ ಸಂಪೂರ್ಣ ತಂಡ ಹಾಗೂ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಆಗಮಿಸ್ತಾ ಇದ್ದಾರೆ ನಮ್ಮ ಎಲ್ಲಾ ತುಮಕೂರು ಕನ್ನಡಪರ ಸಂಘಟನೆಗಳು ಮತ್ತೆ ಡಾಕ್ಟರ್ ರಾಜಕುಮಾರ್ ಸಂಘಟನೆ ಅವರು ಮತ್ತೆ ಶಿವಣ್ಣ ಅವರ ಎಲ್ಲಾ ಸಂಘಟನೆ ಮತ್ತೆ ಡಾಕ್ಟರ್ ಪುನೀತ್ ರಾಜಕುಮಾರ್ ಅವರ ಎಲ್ಲಾ ಸಂಘಟನೆ ಅಧ್ಯಕ್ಷರುಗಳು ಎಲ್ಲಾ ಸೇರಿ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ಎಲ್ಲಾ ಅಂದ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಒಂದು ಅವರಿಗೆ ವೆಲ್ಕಮ್ ಇಂದ ಹಿಡಿದು ವೆಲ್ಕಮ್ ಗೆ ಒಂದು ಡೊಳ್ಳು ಕುಳಿತ ಮತ್ತೆ ಪಟಾಕಿ ಸಿಡಿಸೋದ್ರಿಂದ ಹಿಡಿದು ಕಾರ್ಯಕ್ರಮನ ತುಂಬಾ ಅದ್ದೂರಿಯಾಗಿ ಶಿವಣ್ಣ ಅವರನ್ನ ತುಮಕೂರು ಜಿಲ್ಲೆಗೆ ಬರಮಾಡ್ಕೊಬೇಕು ಅಂತ ಇದೆ ಯಾಕೆ ನಮ್ಮ ತುಮಕೂರು ಕಲೆಗೆ ತವರೂರು ಇದೆ ಅಂತ ಕಲೆಗೆ ತವರೂರಲ್ಲಿರುವಂತ ಅಂತ ತವರೂರಿಗೆ ನಮ್ಮ ಶಿವಣ್ಣ ಇವತ್ತು ಬರ್ತಾ ಇದ್ದಾರೆ ಅಂದಮೇಲೆ ನಾವು ಅವರಿಗೆ ವಿಜೃಂಭಣೆಯಿಂದ ಆಹ್ವಾನ ಕೊಟ್ಟಿದ್ದೀವಿ ಹಾಗಾಗಿ ಅವರಿಗೆ ಒಂದು ವಿಶೇಷವಾಗಿ ಸನ್ಮಾನ ಮತ್ತೆ ಒಂದು ವಿಶೇಷವಾದ ರೀತಿಯಲ್ಲಿ ಅವರಿಗೆ ಜಾಗೃತಿ ಬೇರೆ ಏನು ಜಾಗೃತಿ ಇದೆ ಸಿನಿಮಾದಲ್ಲಿ ವೇದ ಅನ್ನ ಸಿನಿಮಾದಲ್ಲಿ ವಿಶೇಷವಾದ ಜಾಗೃತಿ ಮೂಡಿಸಿದ್ದಾರೆ ಅದೇ ರೀತಿ ಶಿವಣ್ಣ ಅವರು ಸಹ ವೇದಿಕೆ ಮೇಲೆ ಜನಗಳನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ ದಯಮಾಡಿ ಎಲ್ಲ ಅಭಿಮಾನಿಗಳು ಇಲ್ಲಿ ಯಾವುದೇ ರೀತಿ ಇನ್ನು ತುಮಕೂರು ನಗರವು ಸಾಂಸ್ಕೃತಿಕ ರಾಯಭಾರಿಯಾಗಿದ್ದು ಅನೇಕ ಕಲಾ ತಂಡಗಳ ಮೂಲಕ ಡಾಕ್ಟರ್ ಶಿವರಾಜ್ ಕುಮಾರ್ ಅವರನ್ನು ನಗರಕ್ಕೆ ಸ್ವಾಗತಿಸಲಿದ್ದೇವೆ ಎಂದು ತಿಳಿಸಿದರು ಅಪ್ಪು ಇಸ್ ಬ್ರಿಗೇಡ್ ಡಾಕ್ಟರ್ ರಾಜಕುಮಾರ್ ಸೇನಾ ಸಮಿತಿ ಮಾಸ್ ಲೀಡರ್ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿಗಳ ಸಂಘ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅಭಿಮಾನಿಗಳ ಸಂಘ ಶಿವಡ್ಡ ಗುಬ್ಬಿ ಇವರ ನೇತೃತ್ವದಲ್ಲಿ ಇದೇ 7ನೇ ತಾರೀಕು ನಮ್ಮ ತುಮಕೂರಿಗೆ ವೇದ ಚಿತ್ರದ ಒಂದು ಯಶಸ್ವಿನ ಒಂದು ಕಾರ್ಯಕ್ರಮಕ್ಕೆ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ತುಮಕೂರಿಗೆ ನಾವು ತುಂಬ ಪ್ರೀತಿಯಿಂದ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ನಮ್ಮ ಎಲ್ಲ ನಮ್ಮ ಅಭಿಮಾನಿಗಳೆಲ್ಲ ಕೂತ್ಕೊಂಡು ಒಂದು ಸಭೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ನಾವೆಲ್ಲ ಇದು ಮಾಡಿದ್ವಿ ಇದೇ ರೀತಿ ವೇದ ಚಿತ್ರತಂಡ ಮಾರುತಿ ಚಿತ್ರಮಂದಿರಕ್ಕೆ ಆಗಮಿಸ್ತಾ ಇದೆ ನಾವೆಲ್ಲ ಒಂದು ಪೂರ್ವಭಾವಿ ಸಭೆಯೊಂದಿಗೆ ಒಂದು ಯಶಸ್ವಿನ ಒಂದು ಕಾರ್ಯಕ್ರಮನ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ನಮ್ಮ ಏನು ಈ ಒಂದು ಸಂಘದ ಹೆಸರುಗಳು ಹೇಳಿದ್ವಿ ಎಲ್ಲರೂ ಸೇರಿ ಒಂದು ಒಂದು ಯಶಸ್ಸಿನ ಒಂದು ಕಾರ್ಯವನ್ನು ಮಾಡ್ತಾ ಇದ್ವಿ ಕ್ಯಾಮೆರಾ ಪರ್ಸನ್ ಚೇತನ್ ಜೊತೆ ಅಮೋಕ್ ಟಿವಿ ತುಮಕೂರು ಗುಬ್ಬಿ ವಿಧಾನಸಭಾ ಕ್ಷೇತ್ರವು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾಗಿದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮುದ್ದ ಹನುಮೇಗೌಡರಿಗೆ 48,000 ಮತಗಳನ್ನು ಕೊಡಿಸಿ ಗೆಲ್ಲಿಸಿಕೊಂಡಿದ್ದೆವು ಎಂದು ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ಗುಬ್ಬಿಯಲ್ಲಿ ಹೇಳಿದರು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಅವರು ಶಾಸಕರಿಗೆ ಸ್ವಾಭಿಮಾನವಿದ್ದರೆ ತಕ್ಷಣವೇ ರಾಜೀನಾಮೆ ನೀಡಿ ಅವರು ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು ಗೆದ್ದು ತೋರಿಸಲಿ ಎಂದು ಸವಾಲು ಹಾಕಿದರು ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟರ ಶೋಷಿತರ ಹಾಗೂ ಶುದ್ರರ ಪರವಾಗಿ ಇದೆ ಎಂದು ಹೇಳಿದರು ಬೂತ್ ಮಟ್ಟದಿಂದ ಸಂಘಟನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಅದಕ್ಕೆ ನಮ್ಮ ಕಾರ್ಯಕರ್ತರು ಎಲ್ಲ ಸಹಕಾರ ಮಾಡಬೇಕು ಜೊತೆಗೆ ಇತ್ತೀಚೆಗೆ ಸ್ವಲ್ಪ ಗೊಂದಲ ಆಗ್ತಾ ಇದೆ ನಮಗೆ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇಂದು ಏನು ಮಾಹಿತಿ ಇಲ್ಲ ಏನು ಈ ಶಾಸಕರು ಸುಮ್ಮನೆ ನಮಗೆ ಗೊಂದಲ ಮಾಡ್ತಾ ಇದ್ದಾರೆ ಈ ತಾಲೂಕಿನ ಕಾರ್ಯಕರ್ತರಿಗೆ ಮುಖಂಡರಿಗೆ ಜೊತೆಗೆ ಮತದಾರರಿಗೆ ಗೊಂದಲ ಮಾಡ್ತಾರೆ ಕಾರಣ ಇಷ್ಟೇ ಶಾಸಕರು ಅವರು ಆಡಿದ ಮಾತನ್ನು ನಡ್ಕೊತಾ ಇಲ್ಲ ಇನ್ನು ಮುಖಂಡ ಜಿಎಸ್ ಪ್ರಸನ್ನ ಕುಮಾರ್ ಮಾತನಾಡಿ ಜಾತಿ ವ್ಯವಸ್ಥೆಯನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಆರಂಭಿಸಿದ್ದ ವಿಮೋಚನಾ ರಥಯಾತ್ರೆಯನ್ನ ಬಿಜೆಪಿರವರು ಮುಂದುವರಿಸುವ ಬದಲು ಹಿಂದಕ್ಕೆ ಎಳೆಯುತ್ತಿರುವುದು ವಿಪರ್ಯಾಸ ಎಂದರು ಬಹಳ ಅನೀತಿ ರೀತಿಯಲ್ಲಿ ಬಹಳ ತಳಮಟ್ಟದ ಯೋಜನಾ ಲಹರಿಯಲ್ಲಿ ನೋಡಿರುವುದು ಮೊನ್ನೆ ಅವರ ಕುಕ್ಕರ್ ಹಂಚಿರುವ ವಿಚಾರದಲ್ಲಿ ಗೊತ್ತಾಗಿದೆ ಅವರು ಕೇವಲ ಎಸ್ಸಿ ಎಸ್ಟಿ ಹಟ್ಟಿಗಳಿಗೆ ಕಾಲೋನಿಗಳಿಗೆ ಹೋಗಿ ಹಂಚ್ತಾ ಇದ್ರಲ್ಲ ಇದರ ಅರ್ಥ ಏನು ಅಂತ ನೀವು ತಿಳ್ಕೊಂಡಿದ್ದೀರಾ ನಮ್ಮ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ನಿಮಗೆ ಖಾಲಿ ಕಸ ಆಗಿರಲ್ಲ ಅಥವಾ ಅವರು ನಿಮ್ಮನ್ನ ನಿಮ್ಮ ಅನೀತಿಗಳಿಗೆ ಅವರನ್ನು ಭಾಗಿ ಆಗ್ಬೇಕು ಅಂತ ಹೊರಟಿದ್ದೀರಾ ನೀವು
ಬೇರೆ ಯಾವುದೇ ಸಮಾಜಕ್ಕೆ ಧಾರ್ಮಿಕವಾಗಿ ಮುಂದುವರೆದಿರುವಂತಹ ಸಮಾಜಕ್ಕೆ ನೀವು ಹೋಗಿ ಕುಕ್ಕರ್ ಕೊಡ್ತಾ ಇಲ್ಲ. ಕೇವಲ ನೀವು ಎಸ್ಸಿ ಎಸ್ಟಿ ಮನೆಗಳಿಗೆ ಹಳ್ಳಿಗಳಿಗೆ ಕಾಲೋನಿಗಳಿಗೆ ಹೋಗಿ ಕೊಡ್ತಾ ಇದ್ದೀರ ಅಂದ್ರೆ ನಿಮ್ಮ ಮನಸ್ಥಿತಿ ಏನಿದೆ, ನಮ್ಮ ಎಸ್ಸಿ ಎಸ್ಟಿ ಸಮುದಾಯದ ಬಗ್ಗೆ ನಿಮಗಿರುವ ಕಾಳಜಿ ಏನು ಅನ್ನೋದನ್ನ ತೋರಿಸ್ತಾ ಇದೆ. ಅವರನ್ನ ಆಮಿಷಗಳಿಗೆ ಒಟ್ಟು. ಇನ್ನು ಕಾಂಗ್ರೆಸ್ ಮುಖಂಡ ಶಶಿಕಿರಣ್ ಮಾತನಾಡಿ, 12,000 ಗೂಡು ನಮ್ಮದಲ್ಲ, 48,000 ಗೂಡು ನಮ್ಮದು, ನೀವು ಬರುತ್ತಿರುವುದು ಅಲ್ಲಿಗೆ ಎಂಬುದನ್ನ ತಿಳಿಸಿದರು. 48,000 ಗೂಡಿಗೆ ಬರ್ತಾ ಇದ್ದೀರೋ 12,000 ಗೂಡಿಗೆ ಬರ್ತಾ ಇದ್ದೀರೋ ಆಲೋಚನೆ ಮಾಡ್ಕೊಂಡ್ಬಿಡಿ. ಫಸ್ಟ್ ರಾಜೀನಾಮೆ ಕೊಡಿ. ಫಸ್ಟ್ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಲೀಡರ್ ಮನೆ ಬಗ್ಗೆ ನೀವೇ ಹೋಗ್ತಾ ಇದ್ದೀರಾ? ನೀವ್ ಹೇಳ್ತಾ ಇರೋದೇನು, ನವೆಂಬರ್ ನಾನು ರಾಜೀನಾಮೆ ಕೊಟ್ಟು ನಮ್ಮ ಕಾರ್ಯಕರ್ತರುಗಳನ್ನ ಕೇಳ್ಕೊಂಡು ಯಾವ ಪಾರ್ಟಿಗೆ ಹೋಗ್ತೀನೋ, ಯಾವ ಪಾರ್ಟಿಗೆ ಹೋಗಿ ಇರ್ತೀನೋ, ಇಲ್ಲಿ ಹೋಗ್ತೀನೋ, ನಮ್ಮ ಕಾರ್ಯಕರ್ತರುಗಳು ಕೇಳ್ಕೊಂತೀನಿ ಅಂತ ಹೇಳಿದ್ರು. ಯಾಕೆಂದ್ರೆ ನಿಮ್ಮ ಅಭಿಮಾನಿಗಳಂತವ್ರ, ನಮ್ಮ ಕಾಂಗ್ರೆಸ್ ಲೀಡರ್ಗಳನ್ನೆಲ್ಲ ಕೇಳ್ತೀವಿ ಅಂತ ಹೇಳ್ತೀನಿ. ನೀವು ಫಸ್ಟ್ ನಿಮ್ಮ ಅಭಿಮಾನಿಗಳಂತವ್ರು ಕೇಳ್ಕೊಂಡು ತೀರ್ಮಾನ ತಗೊಬೇಕು. ಅದ್ ಬಿಟ್ಬಿಟ್ಟು ನೀವು ಏಕಾಏಕಿ ಕಾಂಗ್ರೆಸ್ ಲೀಡರ್ಗಳು ಮನೆ ಪಾರ್ಟಿಗೆ ಯಾಕೆ ಹೋಗ್ಬೇಕು? ನಮಗೆ ರಾಜ್ಯ ನಾಯಕರಾಗ್ಬಹುದು, ರಾಷ್ಟ್ರ ನಾಯಕರಾಗ್ಬಹುದು, ಇವ್ರಿಗೆ ಇಲ್ಲಿವರೆಗೂ ನಮಗೆ ಕರೆದು ಡಿಸ್ಕಸ್ ಮಾಡಿ. ಇವ್ರ ಬಗ್ಗೆ ವಿಚಾರಣೆ ಹೇಳಿಲ್ಲ, ಇಲ್ಲ ಪಾರ್ಟಿ ಸೇರ್ಕೊಂತಾರೆ ಅಂತಲೂ ಹೇಳಿಲ್ಲ, ಇಲ್ಲ ನೀವು ಸೇರ್ಕೊಂತೀವಿ ಅಂತ ಎಲ್ಲೂ ಹೇಳಿಲ್ಲ. ನಿನ್ನೆ ಹೇಳಿದ್ದಾರೆ ನನಗೆ ವಿಧಾನಸಭೆ ಅಧಿವೇಶನ ನಡೀತಾ ಇತ್ತು, ನಾನು ಯಾವುದೋ ತೀರ್ಮಾನ ತೊಗೊಳಕಾಗಿಲ್ಲ. ಇನ್ನೊಂದು ಸ್ವಲ್ಪ ದಿನ ನಾನು ನಮ್ಮ ಕಾರ್ಯಕರ್ತರು ಕರೆದ್ಬಿಟ್ಟು ಮಾತಾಡಿ ಸೇರ್ಕೊಂತೀನಿ ಅಂತ. ಸುಮ್ಮನೆ ಗೊಂದಲಗಳು, ಯಾಕೆ ಗೊಂದಲಗಳು ಮಾಡಬೇಕು? ಮತ್ತು ರಾಜೀನಾಮೆ ಕೊಡಿ, ಪಕ್ಷಕ್ಕೆ ಸೇರ್ಕೊಳ್ಬೇಕಾ ನೀವು? ಇನ್ನು ಕಾಂಗ್ರೆಸ್ ಮುಖಂಡರಾದ ಶ್ರೀನಿವಾಸ್, ಶಿವಕುಮಾರ್, ಪಣೀಂದ್ರ, ಹೇಮಂತ್, ಜಯಂತ್, ರವಿವರ್ಮ ಹಾಗೂ ಅಪಾರ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ತೋಟಿ ಇನಾಮ್ತಿ ಜಮೀನಿಗಾಗಿ ಹಲವು ದಿನಗಳಿಂದ ಎರಡು ಗುಂಪುಗಳ ಮಧ್ಯೆ ನಡೆಯುತ್ತಿದ್ದ ಕಿತ್ತಾಟಕ್ಕೆ ಇಂದು ಚಿಂತಾಮಣಿ ತಹಶೀಲ್ದಾರ್ ಮುನಿಶ್ಯಾಮಿ ರೆಡ್ಡಿ ರವರು ತಿಲಾಂಜಲಿ ಹಾಡಿದ್ದಾರೆ. ಕೈವಾರ ಗ್ರಾಮದ ಸರ್ವೆ ನಂಬರ್ 47, 188, 189, 106, 318, 394ರಲ್ಲಿ 4 ಎಕರೆ ಜಮೀನಿದ್ದು ನೀರಿಗಂಟಿಗರು ತಮ್ಮದೆಂದು ಹಾಗೂ ತೋಟಿಗರು ನಮ್ಮದೆಂದು ಹಲವು ದಿನಗಳಿಂದ ಕಿತ್ತಾಟ ನಡೆಸುತ್ತಿದ್ದರು. ಇದರಿಂದ ಘಟನೆ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು. ಹಲವು ದಿನಗಳಿಂದ ಗಲಭೆಗಳಲ್ಲಿದ್ದ ಜಮೀನು ಸ್ಥಳಕ್ಕೆ ಬುಧವಾರ ಭೇಟಿ ಕೊಟ್ಟ ತಹಶೀಲ್ದಾರ್ ಮುನಿಶಾಮರೆಡ್ಡಿ ರವರು ಎರಡು ಗುಂಪುಗಳ ದಾಖಲೆಗಳನ್ನ ಪರಿಶೀಲನೆ ನಡೆಸಿ ಸೂಕ್ತ ದಾಖಲೆಗಳೊಂದಿಗೆ ಕಚೇರಿಗೆ ಬನ್ನಿ, ಕಚೇರಿಯಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ದಾಖಲೆ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳುವವರೆಗೂ ವಿವಾದಿತ ಜಮೀನಿನಲ್ಲಿ ಯಾವುದೇ ಕಾರ್ಯಚಟುವಟಿಕೆಗಳು ಮಾಡಬಾರದು ಎಂದು ಸೂಚಿಸಿದರು. ಈ ಆದೇಶ ಪ್ರತಿ ನೋಡಿ ಎಷ್ಟು ತಹಸೀಲ್ದಾರ್ ಸೀಲ್ ಹಾಕಿದ್ದಾರೆ? ಒಂದು ತಹಸೀಲ್ದಾರ್, ಎರಡು ತಹಸೀಲ್ದಾರ್, ಈ ತಹಸೀಲ್ದಾರ್ಗೆ ನೋಡಿ ಇಲ್ಲೊಂದು ಸೈನ್, ಇಲ್ಲೊಂದು ಸೈನ್. ಈ ಆದೇಶದ ಪ್ರತಿನೇ ಫೋರ್ಜರಿ ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, ಎ ಸಿ ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ವಿ, ಅದು ನಿಮಗೆ ಮುಳುಕು ಬಂದಿದೆ. ಒಂದು ಇದೊಂದು ವಿಚಾರ. ಆಮೇಲೆ ಇದಾವೆ ಈ ಥರ ಕೇಸಿ ಕೊಟ್ಟ ಕೇಸ್ ಇದೆ, ಯಾವುದೇ ಕಾರಣಕ್ಕೂ ಕಡಿಯೋಕ್ಕೆ ಅನುಮತಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು. ಮತ್ತೆ 6ನೇ ತಿಂಗಳಲ್ಲಿ ನಮ್ಮ ತಂದೆಯವರು ಇವರೆಲ್ಲ ಸೇರಿಬಿಟ್ಟು ನಮ್ಮ ಗಮನಕ್ಕೆ ಬಾರದೆ ಈ ಥರ ಆಗಿದೆ. ದಯವಿಟ್ಟು ಇದನ್ನು ಪರಿಶೀಲನೆ, ಅಲ್ಲ ಅದು ಕೊಡ್ತೀನಿ ಸರ್, ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಿ ಇದು ಮಾಡಿ ಅಂತ ಹೇಳ್ಬಿಟ್ಟು ಡಿ ಸಿಗೆ, ತಹಸೀಲ್ದಾರ್ಗೆ, ಎ ಸಿಗೆ ಮೂರು ಜನಕ್ಕೆ ಹಾಕಿರ್ತಾರೆ. ಅವ್ರೇನು ಮಾಡ್ತಾರೆ, ನಿಮಗೆ ಒಂದು ಪ್ರತಿ ಬರೀತಾರೆ, ಇದನ್ನು ಪರಿಶೀಲನೆ ಮಾಡಿಬಿಟ್ಟು ಇದು ಮಾಡಿ ಅಂತ. ತಹಸೀಲ್ದಾರ್ಗೆ 1 ತಿಂಗಳಿಗೆ ಬಂದಿದೆ, ಅದನ್ನು ಸಹ ಪರಿಗಣನೆಗೆ ತಗೊಂಡಿಲ್ಲ. ಈಗ ನಾವು ಜಿಲ್ಲಾಧಿಕಾರಿ ಕೊಟ್ಟಿದ್ದಲ್ಲ, ಜಿಲ್ಲಾಧಿಕಾರಿಗೆ ತಾಸಲ್ಲ, ಡಿ ಸಿ ಆಫೀಸಿಂದ ಇಮಿಡಿಯೇಟ್ 5 ದಿವಸಕ್ಕೆ ರೆಸ್ಪಾನ್ಸ್ ಬಂದಿರುತ್ತೆ. ಇದನ್ನು ಪರಿಶೀಲನೆ ಮಾಡಿಬಿಟ್ಟು ಸಂಬಂಧಪಟ್ಟವ್ರಿಗೆ ಒಂದು ಖಾತೆ, ನಮಗೊಂದು ಖಾತೆ ಒಂದು ತಿಳಿಸಿ ಅಂತ ಹೇಳ್ಬಿಟ್ಟು ಅದು ಸಹ ಆಗಿಲ್ಲ. ಆಮೇಲೆ ಒಂದು ನಿಮಿಷ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಎ ಸಿ ಕೋರ್ಟಲ್ಲಿ ನಾವು ಹಾಕಿರ್ತಕ್ಕಂಥ ಕೇಸ್ ಇಷ್ಟ ಆಗಿದ್ದು. ಮತ್ತು 1970ರಲ್ಲಿ ನಮ್ಮ ತಾತವರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಈ ಜಮೀನಿಗೆ ಸಂಬಂಧಿಸಿದಂತೆ 6 ವರ್ಷಕ್ಕೆ ಕಂದಾಯನ ಕಟ್ಟಿದ್ದಾರೆ. ನನ್ನ ವೆಂಕಟ ಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ರಾಮದುರ್ಗದಲ್ಲಿ ತಡರಾತ್ರಿ ಭೀಕರ ಅಪಘಾತ ಸಂಭವಿಸಿ 6 ಜನ ಎಲ್ಲಮ್ಮ ಯಾತ್ರಿಗಳು ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಚುಂಚನೂರು ಬಳಿ ಶ್ರೀ ವಿಠಲ ದೇವಸ್ಥಾನದ ಹತ್ತಿರ ಅಪಘಾತ ಸಂಭವಿಸಿದೆ. ಮಹೀಂದ್ರಾ ಗೂಡ್ಸ್ ವಾಹನ ಅರಳಿ ಮರಕ್ಕೆ ಗುದ್ದಿದ ಕಾರಣ ಸ್ಥಳದಲ್ಲಿ 6 ಜನ ಮೃತಪಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆ ಯಲ್ಲಮ್ಮನ ಗುಡ್ಡಕ್ಕೆ ಯಾತ್ರಾತ್ರಿಗಳು ಹೊತ್ತೊಯ್ಯುತ್ತಿರುವ ವಾಹನ ವೇಗವಾಗಿ ಮರಕ್ಕೆ ಅಪ್ಪಳಿಸಿದ ಕಾರಣ ಭೀಕರ ಅಪಘಾತವಾಗಿ 16 ಜನಗಳಿಗೆ ಗಾಯಗಳಾಗಿ ಗೋಕಾಕನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಬೆಳಗಾವಿ ಎಸ್ಪಿ ಡಾಕ್ಟರ್ ಸಂಜೀವ್ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಮೃತರನ್ನು 25 ವರ್ಷದ ಹನುಮವ್ವ ನಕಾಡಿ, 32 ವರ್ಷದ ದೀಪ, 12 ವರ್ಷದ ಸವಿತಾ, 11 ವರ್ಷದ ಸುಪ್ರೀತಾ, 42 ವರ್ಷದ ಮಾರುತಿ ಹಾಗೂ 24 ವರ್ಷದ ಇಂದ್ರವ್ವ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಪ್ರಕರಣ ಕಟಗೋಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಎಂದು ಪೊಲೀಸ್ ವರಿಷ್ಠರಾದ ಡಾಕ್ಟರ್ ಸಂಜೀವ್ ಪಾಟೀಲ ತಿಳಿಸಿದರು. ತಾಂದೂರು ತಾಲೂಕಿನ ಹುಲ್ಕುಂದ ಗ್ರಾಮದಿಂದ ಯಾತ್ರಾರ್ಥಿಗಳು ಸವತ್ತಿ ಯಲ್ಲಮ್ಮನ ಜಾತ್ರೆಗೆ ಅಂತ ಹೊರಟಿದ್ರು. ಅವರು ಪ್ರಯಾಣ ಮಾಡತಕ್ಕಂಥ ಮಹೇಂದ್ರ ಪಿಕಪ್ ವೆಹಿಕಲ್ ಏನಿತ್ತು ಅದು ಕಟ್ಕೋಳ ಪೊಲೀಸ್ ಠಾಣೆಯಾದ ಒಂದು 4-5 ಕಿಲೋಮೀಟರ್ ಆದಮೇಲೆ ಚುಂಚನೂರು ಗ್ರಾಮದ ಹದಿಯಲ್ಲಿ ಇರ್ತಕ್ಕಂಥ ಒಂದು ಶ್ರೀ ವಿಠಳ ರುಕ್ಮಿಣಿ ದೇವಸ್ಥಾನ ಮುಂದೆ ಇರ್ತಕ್ಕಂಥ ಒಂದು ಅರಳಿ ಮರಕ್ಕೆ ಬಂದು ಡಿಕ್ಕಿ ಹೊಡೆದಿದೆ. ಅಲ್ಲಿ ಡಿಕ್ಕಿ ಹೊಡೆದ ನಂತರ ಅಲ್ಲಿ ಪ್ರಯಾಣ ಮಾಡತಕ್ಕಂಥ ಪ್ರಯಾಣಿಕರಲ್ಲಿ 5 ಜನರು ಸ್ಥಳದಲ್ಲಿ ಮೃತಪಟ್ಟಿರ್ತಾರೆ. 6ನೇ ಮಹಿಳೆ ಅವರನ್ನು ಗೋಕಾಕ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕರ್ಕೊಂಡು ಹೋಗ್ತಾ ಇರುವಾಗ ಮಾರ್ಗದಲ್ಲೇ ಮೃತಪಟ್ಟ ಬಗ್ಗೆ ಮಾಹಿತಿ ಬಂದಿದೆ. ಈ ಒಟ್ಟು 6 ಜನ ಈ ಘಟನೆಯಲ್ಲಿ ಮೃತಪಟ್ಟಿದ್ದು. ಗಾಯಾಳುಗಳನ್ನು ಗೋಕಾಕ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಮಂಜುನಾಥ್ ರಾಥೋಡ್, ಅಮೋಕ್ ಟಿವಿ, ರಾಮದುರ್ಗ. ಗುಜರಿ ಸಾಮಾನು ಗೋಡೌನಿಗೆ ಆಕಸ್ಮಿಕ ಬೆಂಕಿ ಹತ್ತಿ ಅಪಾರ ಪ್ರಮಾಣದ ಪ್ಲಾಸ್ಟಿಕ್ ಹಾಗೂ ಪಾತ್ರೆ ಸಾಮಾನುಗಳು ಸುಟ್ಟು ಕರಕಲಾಗಿರುವ ಘಟನೆ ರಾಮದುರ್ಗದಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಬಾದಾಮಿ ಮುಖ್ಯ ರಸ್ತೆಯಲ್ಲಿ ದುರ್ಗಾ ಬಾರ್ ಅಂಡ್ ರೆಸ್ಟೋರೆಂಟ್ ಎದುರಿನ ಮೋಡ್ಕಾ ಗೋಡಾವಣ್ನಲ್ಲಿ ನಡೆದ ಘಟನೆ ಇದು. ನರಸಪ್ಪ ಕಿಲಬನೂರು ಎಂಬುವರ ಗೋಡಾವಣ ಇದಾಗಿದೆ. ಕೆಲಸಗಾರರು ಭಾರಿ ಗಾತ್ರದ ಕಬ್ಬಿಣವನ್ನು ಗ್ಯಾಸ್ ವೆಲ್ಡಿಂಗ್ನಿಂದ ಕಟಿಂಗ್ ಮಾಡುವ ವೇಳೆಯಲ್ಲಿ ಈ ಅವಘಡ ಸಂಭವಿಸಿದೆ ಎಂದು ಮಾಲೀಕರ ಸಂಶಯವಾಗಿದೆ. ಇನ್ನು ಸ್ಥಳದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ತಂಡ ಬಂದು ಜೆಸಿಬಿ ಸಹಾಯದಿಂದ ಅಗ್ನಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಇನ್ನು ಈ ಅವಘಡದಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.